ನಮಸ್ಕಾರ ವಿದ್ಯಾರ್ಥಿಗಳೇ ಮ್ಯಾಥ್ಸ್ ಈಸಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ನಾನು ನಿಮ್ಮ ಮಂಜುನಾಥ್ ಟೀಚರ್ ಮಕ್ಕಳೇ ನಂಬರ್ ಸಿಸ್ಟಮ್ ಚಾಪ್ಟರ್ನಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ನಂಬರ್ ಸಿಸ್ಟಮ್ಗಳನ್ನು ತಿಳಿದುಕೊಳ್ಳುವುದರ ಜೊತೆಗೆ ಎಕ್ಸಸೈಸ್ ಒನ್ ಪಾಯಿಂಟ್ ಟೂನಲ್ಲಿರುವಂಥ ಎಲ್ಲ ಲೆಕ್ಕಗಳನ್ನು ಸಾಲ್ವ್ ಮಾಡಿದ್ವಿ ಹಾಗಾದರೆ ಮಕ್ಕಳೇ ಇಂದು ನಾವು ಎಕ್ಸಸೈಸ್ ಒನ್ ಪಾಯಿಂಟ್ ತ್ರೀಯಲ್ಲಿರುವಂಥ ಎಲ್ಲ ಲೆಕ್ಕಗಳನ್ನು ಯಾವ ರೀತಿಯಾಗಿ ಈಸಿಯಾಗಿ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಲೆಟ್ ವಾಚ್ ದಿಸ್ ವಿಡಿಯೋ Okay, students, let's see how to solve the fourth main problem. The question is like this Express 0.9999 dot in the form of P by Q. Are you surprised by your answer with your teacher? Discuss with your teacher and classmate. Discuss why the answer makes sense. The question is like this, students. Uh,

ವಿತ್ ಡಿಸ್ಕಸ್ ವಿತ್ ಯುವರ್ ಟೀಚರ್ ಅಂಡ್ ಕ್ಲಾಸ್ ಮೇಟ್ ಅಂತ ಹೇಳ್ತಾರೆ ಮೇಲೆ ಈ ಒಂದು ಸರ್ಪ್ರೈಸ್ ಬಗ್ಗೆ ಯು ಹಾವ್ ಟು ಡಿಸ್ಕಸ್ ವಿತ್ ಯುವ ಟೀಚರ್ ಅಂಡ್ ಕ್ಲಾಸ್ ಮೇಟ್ ವೈ ದ ಆನ್ಸರ್ ಈಸ್ ಮೇಕ್ ಸೈನ್ಸ್ ಈ ರೀತಿಯಾದಂತ ಆನ್ಸರ್ ಯಾಕೆ ಬಂದಿದೆ ಅನ್ನೋದನ್ನ ನೀವು ಡಿಸ್ಕಸ್ ಮಾಡಿ ಅಂತ ಹೇಳಿದ್ದಾರೆ ಮಕ್ಕಳೇ ಮೇಲೆ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ತರ್ಡ್ ಮೈನ್ ಕ್ವಶನ್ ತರ್ಡ್ ಮೈನ್ ಕ್ವಶನ್ ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡಿದ್ರಲ್ಲ ಅದೇ ರೀತಿಯಾಗಿ ನೀವು ಕೂಡ ಸಾಲ್ವ್ ಮಾಡಬೇಕು ಓಕೆ ಐ ವಿಲ್ ಟೇಕ್ ಲೆಟ್

ಎಕ್ಸ್ ಇಸ್ ಈಕ್ವಲ್ ವಾಟ್ ನೈನ್ ಬೈ ನೈನ್ ಒನ್ ಝೈನ್ ಒನ್ ಝಾ ಎಕ್ಸ್ ಇಸ್ ಈಕ್ವಲ್ ಟು ವನ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಬಂತು ದಟ್ ಮೀನ್ಸ್ ವಾಟ್ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ನೈನ್ ನೈನ್ ನಿಂತಿದ್ದು ಇಲ್ಲಿ ಆನ್ಸರ್ ಏನ್ ಬಂದ್ಬಿಡ್ತು ಎಕ್ಸ್ ಇಸ್ ಈಕ್ವಲ್ ಟು ಒನ್ ಬಂತು ಇಸ್ ಇಟ್ ಈಕ್ವಲ್ ಒನ್ ಜೀರೋ ಪಾಯಿಂಟ್ ನೈನ್ 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 ಈಕ್ವಲ್ ಇರಕ್ಕೆ ಸಾಧ್ಯನ ದಟ್ ಈಸ್ ದ ಸರ್ಪ್ರೈಸ್ ಆನ್ಸರ್ ಸ್ಟೂಡೆಂಟ್ಸ್ ಇಲ್ಲಿ ಸರ್ಪ್ರೈಸ್ ಉಂಟಾಗೋದು ಅದಯ ಇಲ್ಲಿ ಜೀರೋ ಪಾಯಿಂಟ್ ನೈನ್ 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 ಇದೆ ಬಟ್ ದ ಆನ್ಸರ್ ಈಸ್ ಇನ್ ದ ಫಾರ್ಮ್ ಆಫ್ ಪಿಬಿ ಕ್ಯೂ ಎಕ್ಸ್ಪ್ರೆಶನ್ ಮಾಡಿದಾಗ ನಮ್ಗೆ ಏನ್ ಬಂತು ಒನ್ ಬಂದಿದೆ ಹೌದಾನೆ ದಟ್ಸ್ ವೈ ವಾಟ್ ಯು ಕ್ಯಾನ್ ರೈಟ್ ಇರ್ ಜೀರೋ ಪಾಯಿಂಟ್ ನೈನ್ ಡಾಟ್ 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 ಈಸ್ ಈಕ್ವಲ್ ಟು 1 that is equal to 1 by 1. Now then in the form of P by Q. P is equal to 1, Q is equal to what? That is also 1. Q P is equal to 1 i two. Q is equal to 1. You know that Q should not be equal to 0. Q should not be equal to 0. What you can write? You have to discuss uh, this result with your teacher and classmate and tell okay, that's why since what you can write since 0 0.999 dot 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 goes ಗೋಸ್ ಆನ್ ಫಾರ್ ಎವರ್ ಫಾರ್ ಎವರ್ ಅಂದ್ರೆ ಕಂಟಿನ್ಯೂ ಆಗ್ತಾ ಹೋಗುತ್ತಿದೆ ಕಂಟಿನ್ಯೂ ಆಗ ಆಗ್ತಾ ಹೋಗುತ್ತೆ ಸೊ ದೇರ್ ಈಸ್ ನೋ ಗ್ಯಾಪ್ ದೇರ್ ಈಸ್ ನೋ ಗ್ಯಾಪ್ ಬಿಟ್ವೀನ್ ದೇರ್ ಈಸ್ ನೋ ಗ್ಯಾಪ್ ಬಿಟ್ವೀನ್ ಒನ್ ಅಂಡ್ ಒನ್ ಅಂಡ್ ಝೀರೋ ಪಾಯಿಂಟ್ ನೈನ್ 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 ಡಾಟ್ ಡಾಟ್ ಯಾವುದೇ ಗ್ಯಾಪ್ ಉಂಟಾಗೋದಿಲ್ಲ ಒನ್ ಅಂಡ್ ಇದ್ರ ನಡುವೆ ಯಾವುದೇ ಗ್ಯಾಪ್ ಉಂಟಾಗೋದಿಲ್ಲ ಓಕೆ ಹೆನ್ಸ್ ಹೆನ್ಸ್ ದೇ ಆರ್ ಈಕ್ವಲ್ ದೇ ಆರ್ ವಲ್ ಹೇಳಿ ಹೇಳ್ಬೋದು ದೇ ಆರ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಹೇಳಿ ನಾವ್ ಹೇಳ್ಬೋದು ಯಾಕಂದ್ರೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ದೇರ್ ಇಸ್ ನೋ ಗ್ಯಾಪ್ ಉಂಟಾಗೋದಿಲ್ಲ ಹಂಗಾಗಿ ದೇ ಆರ್ ಈಕ್ವಲ್ ದಟ್ ಈಸ್ ದ ಸರ್ಪ್ರೈಸ್ ಆನ್ಸರ್ ಸ್ಟೂಡೆಂಟ್ ಲೆಟ್ ಸಿ ಹೌ ಟು ಸಾಲ್ವ್ ದ ಫಿಫ್ತ್ ಮೇನ್ ಪ್ರಾಬ್ಲಮ್ ಫಿಫ್ತ್ ಮೇನ್ ಪ್ರಾಬ್ಲಮ್ ಅನ್ನು ಯಾವ ರೀತಿ ಸಾಲ್ವ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ದ ಕ್ವಶನ್ ಇಸ್ ಲೈಕ್ ದಿಸ್ ವಾಟ್ ಕೆನ್ ಬಿ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಡಿಸೀಡ್ಸ್ ಇನ್ ದ ರಿಪೀಟಿಂಗ್ ಬ್ಲಾಕ್ ಆಫ್ ಡಿಸಿಟ್ಸ್ ಇನ್ ದ ಡೆಸಿಮಲ್ ಎಕ್ಸ್ಪೆನ್ಷನ್ ಆಫ್ ಒನ್ ಬೈ ಸೆವೆಂಟೀನ್ ಫರ್ಫಾರ್ಮ್ ದ ಡಿವಿಜನ್ ಟು ಚೆಕ್ ಯುವರ್ ಆನ್ಸರ್ ಅಂತ ಹೇಳಿದ್ದಾರೆ ಮಕ್ಕಳೇ ಈ ಕ್ವಶನ್ ಅರ್ಥ ಏನಿಲ್ಲ ಇದನ್ನ ಏನು ಮಾಡಬೇಕು ಸೆವೆಂಟೀನ್ ಇಂದ ಒನ್ ಅನ್ನು ಏನ್ ಮಾಡಬೇಕು ಡಿವೈಡ್ ಮಾಡ್ತಾ ಹೋಗ್ಬೇಕು ಸೆವೆಂಟೀನ್ ಇಂದ ಒನ್ ಅನ್ನ ಡಿವೈಡ್ ಮಾಡ್ತಾ ಹೋಗ್ಬೇಕು ಆವಾಗ ನಿಮಗೆ ರಿಪೀಟಿಂಗ್ ಬ್ಲಾಕ್ ಸಿಗುತ್ತೆ ನಿಮಗೆ ರಿಪೀಟಿಂಗ್ ಬ್ಲಾಕ್ ಯಾವಾಗ ಸಿಗುತ್ತೆ ಅಂತ ಕೇಳ್ತಾ ಇದಾರೆ ಅವರು ಮೇಲೆ ರಿಪೀಟಿಂಗ್ ಬ್ಲಾಕ್ ಅಂದ್ರೆ ನಂಬರ್ಸ್ ಒಂದು ಸೆಟ್ ಆಫ್ ನಂಬರ್ಸ್ ಏನಾಗ್ತಾ ಹೋಗಬೇಕು ರಿಪೀಟ್ ಆಗ್ತಾ ಹೋಗ್ಬೇಕು ಲೈಕ್ ದಟ್ ಜೀರೋ ಪಾಯಿಂಟ್ ತ್ರೀ 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 ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಲೈಕ್ ದಟ್ ಈ ರೀತಿ ರೀತಿ ಏನಾಗ್ತಾ ಹೋಗ್ಬೇಕು ರಿಪೀಟ್ ಆಗ್ತಾ ಹೋಗಬೇಕು ಇದು ಈ ನಂಬರ್ ಅನ್ನ ಡಿವೈಡ್ ಮಾಡಿದಾಗ ಈ ನಂಬರ್ ಅನ್ನ ಡಿವೈಡ್ ಮಾಡಿದಾಗ ರಿಪೀಟಿಂಗ್ ಬ್ಲಾಕ್ ಎಷ್ಟು ಸಿಗುತ್ತೆ ಅಂತಂದೇಳಿ ಅವರು ಕ್ವಶನ್ ಅನ್ನ ಕೇಳಿದಾರೆ ಮಕ್ಕಳೇ ಮೇಲೆ ನಾವು ಇದನ್ನ ಡಿವೈಡ್ ಮಾಡ್ತಾ ಹೋಗೋಣ ಸ್ಟಾರ್ಟ್ ಸೆವೆಂಟೀನ್ ಇಂದ ಏನ್ ಮಾಡಬೇಕು ಒನ್ ಅನ್ನ ಡಿವೈಡ್ ಮಾಡ್ತಾ ಹೋಗ್ಬೇಕು ಒನ್ ಈಸ್ ಲೆಸ್ ದೆನ್ ಸೆವೆಂಟೀನ್ ದಾಟ್ಸ್ ವೈ ಐ ವಿಲ್ ಐ ವಿಲ್ ಟೇಕ್ ಒನ್ ಡೆಸಿಮಲ್ ಪಾಯಿಂಟ್ ಇಯರ್ okay decimal point it will become 10 okay then only it will become less than 17 okay i will put 1 more 0 okay it will become 100. okay now 17 5 is what? 85 then divide by and divide now 85 17 5 is 85 it will become 15 again 1 more 0 17 8 is 17 is 136 it will become 14 Again, one more 0, I will take 17 8s, uh, 136, it will become 4, okay, I will take 0, 17 2s, uh, 34, okay, it will become uh, 6, uh, again, you take 0, uh, 17 3s, uh, 51, you know, 51, it will become 9, again, you take 0, 17, uh, 17 5s, uh, uh, 17 5s, uh, what you will get, 17 5s, uh, 85 it will become 5 0 again 17 2 17 2s I you know 17 3s are 51 17 2s are you know? 34 it will become uh, 16 again you take 0 uh, 17 9s are, 17 9s are, you will get 153 153 it will become uh, 7 you know again you take 0 uh, 17, uh, 4's are, 17 4s 17 4s 68, 68, it will become 2. You take uh, 0 again, 17 ones are, 17 ones are, 17, it will become what? 3. Again, you take 0, uh, then uh, 17 ones are. 17 ones are. 17 ones 17. What? What's the remaining? Uh, it will become 13. Again, you take 0. ಒನ್ ತರ್ಟಿ ಉಳಿದಿದೆ ಒನ್ ತರ್ಟಿ ಓಕೆಂಟೀನ್ ಸೆವೆನ್ ಏನೋ ಒನ್ ಹಂಡ್ರೆಂಡ್ ನೈನ್ಟೀನ್ ಯು ವಿಲ್ ಗೆಟ್ ಓಕೆ ಲೆವೆನ್ ಅಗೇನ್ ಯು ಟೇಕ್ ಝೀರೋ ಸೆವೆನ್ ಸಿಕ್ಸ್ಟೀನ್ ಸಿಕ್ಸ್ ದಟ್ ಸೆವೆಂಟೀನ್ ಸಿಕ್ಸ್ ಒನ್ ಟು ಯು ವಿಲ್ ಓಕೆ ಇಟ್ ವಿಲ್ ಯು ಟೇಕ್ ಹೌದೇ ಇಲ್ಲಿ ಏನಾಯ್ತು ಒನ್ ಉಳಿತು ಅಗೇನ್ ಇಫ್ ಯು ಟೇಕ್ ಝೀರೋ ಅಗೇನ್ ಇಲ್ಲೇನಾಯ್ತು ಮತ್ತೆ ಇದೇ ಇದೇ ನಂಬರ್ ರಿಪೀಟ್ ಆಯ್ತು ನೋಡ್ರಿ ಮಕ್ಕಳ ಈ ನಂಬರ್ ರಿಪೀಟ್ ಆಯಿತು ಇದನ್ನ ಒನ್ ಬೈ ಸೆವೆಂಟೀನ್ ನಾವು ಡಿವೈಡ್ ಮಾಡಿದಾಗ

ರಿಪೀಟಿಡ್ ರಿಪೀಟಿಂಗ್ ನಂಬರ್ ಈ ರಿಪೀಟಿಂಗ್ ನಂಬರ್ನ ಬರೀಬೇಕಾಗುತ್ತೆ ಹಂಗಾಗಿ ಡಿಸಿಟ್ಸ್ ಎಷ್ಟಿದಾವೆ ಕೌಂಟ್ ಮಾಡ್ರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ವ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಅಂಡ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಡಿಸಿಟ್ಸ್ ರಿಪೀಟ್ ಆಗ್ತಾವೆ ಮಕ್ಕಳೇ ಆಗಿದ ಮೇಲೆ ದಸ್ ವಾಟ್ ಯು ಕ್ಯಾನ್ ರೈಟ್ ದಸ್ ಒನ್ ಬೈ ಸೆವೆಂಟೀನ್ ಈಸ್ ಈಕ್ವಲ್ ಟು ಝೀರೋ ಪಾಯಿಂಟ್ ಝೀರೋ ಫೈವ್ ಏಟ್ ಏಟ್ ಟೂ ತ್ರೀ ಓಕೆ ಟೂ ತ್ರೀ

of digits the number of digits in the in the repeating in the repeating block of in the repeating block of uh, digits digits in the decimal in the decimal Expansion in the decimal expansion of 1 by 17 is what 16. How many? Yes, two digits, 16 digits. ನಮಗೆ ಬರ್ತವೆ ಓಕೆ ದಟ್ಸ್ ಆನ್ಸರ್ ಇಸ್ ವೆರಿ ಫೈಡ್ ಇಯರ್ ಓಕೆ ಸ್ಟೂಡೆಂಟ್ಸ್ ಆಗಿದ್ದ ಮೇಲೆ ಈ ರೀತಿಯಾದಂತಹ ಒಂದು ಡಿವಿಜನ್ ಮಾಡಿದಾಗ ದಿಸ್ ಅನದರ್ ಸೆಟ್ ವಿಲ್ ಕಮ್ ಇನ್ ಕಂಟಿನ್ಯೂ ಮಾಡ್ತಾ ಹೋದಂತೆ ಏನಾಗುತ್ತೆ ಎಗೈನ್ ಜೀರೋ ಫೈವ್ ಫೈವ್ ಏಟ್ ಈ ರೀತಿ ಬರ್ತಾ ಹೋಗುತ್ತೆ ಅದರಿಂದ ಸಿಕ್ಸ್ಟೀನ್ ಡಿಜಿಟ್ಸ್ ಬರ್ತವೆ ಹೋಗ್ತಾನೆ ದಟ್ಸ್ ವೈ ಹಾವ್ ಆನ್ಸರ್ಡ್ ದಿಸ್ ಕ್ವಶನ್ ಮಕ್ಕಳೇ ಆಗಿದ್ದ ಮೇಲೆ ಇದರಲ್ಲಿ ವಾಟ್ ಕ್ಯಾನ್ ಬಿ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಡಿಸಿಟ್ಸ್ ಅಂತ ಕೇಳಿದರೆ ಸಿಕ್ಸ್ಟೀನ್ ಡಿಸಿಟ್ಸ್ ಪರ್ಫಾರ್ಮ್ ದ ಡಿವಿನ್ ಟು ಚೆಕ್ ಯುವರ್ ಆನ್ಸರ್ ಅಂತ ಹೇಳಿದಾರೆ ಹಂಗಾಗಿ ವಿ ಹಾವ್ ವಿಕ್ಡ್ ದ answer okay students let's uh, let's see how to solve the sixth question okay uh, the, what's the sixth question says look at the several examples of rational numbers look at the several uh, examples of rational numbers uh, in the form of p by q in the form of uh, p by q uh, q not equal to 0 where

ಕ್ವ ಅರ್ಥ ಏನಪ್ಪಾ ಅಂತಂದ್ರೆ ಈ ಲುಕ್ ಅಟ್ ದ ಸೆವರಲ್ ಎಕ್ಸಾಂಪಲ್ಸ್ ಆಫ್ ರಾಷನಲ್ ನಂಬರ್ಸ್ ರಾಷನಲ್ ನಂಬರ್ಸ್ ಅನ್ನ ನೀವು ಎಕ್ಸಾಂಪಲ್ಸ್ ಬರ್ಕೋಬೇಕು ಇನ್ ಫಾರ್ಮ್ ಆಫ್ ಪಿಬೈ ಕ್ಯೂ ನಲ್ಲಿ ಇರ್ತವೆ ವೇರ್ ಪಿ ಅಂಡ್ ಕ್ಯೂ ಆರ್ ಇಂಟೀಜರ್ಸ್ ವಿತ್ ನೋ ಕಾಮನ್ ಫ್ಯಾಕ್ಟರ್ಸ್ ಅದರ್ ದೆನ್ ಒನ್ ಯಾವುದೇ ರೀತಿಯಾದಂತಹ ಕಾಮನ್ ಫ್ಯಾಕ್ಟರ್ಸ್ ಇರೋದಿಲ್ಲ ಅದರ್ ದೆನ್ ಒನ್ ಬಿಟ್ಟು ಯಾವುದೇ ಕಾಮನ್ ಫ್ಯಾಕ್ಟರ್ಸ್ ಇರೋದಿಲ್ಲ ಆ ತರದ ಒಂದು ರಾಷ್ನಲ್ ನಂಬರ್ಸ್ ಅನ್ನು ನಾವು ಬರ್ಕೋಬೇಕು ಅಂಡ್ ಹ್ಯಾವಿಂಗ್ ಟರ್ಮಿನೇಟಿಂಗ್ ಡೆಸಿಮಲ್ ರಿಪಿಟೇಷನ್ಸ್ ಹ್ಯಾವಿಂಗ್ ಟರ್ಮಿನೇಟಿಂಗ್ Uh, representation you know uh, having terminating decimal uh, representation okay and uh, uh, question is continued here okay question is continued here can you can you uh, can you guess can you guess what property okay okay can you guess what property q must satisfy ಕ್ಯೂ ಮಸ್ಟ್ ಸ್ಯಾಟಿಸ್ಫೈ ಅಂತ ಕ್ವೆನ್ ಇದೆ ಮಕ್ಕಳೇ ಆಗಿದ್ದ ಮೇಲೆ ಇದರಲ್ಲಿ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ಇರುವಂತಹ ಕೆಲವು ನಂಬರ್ಸ್ ಅನ್ನ ಬರ್ಕೋಬೇಕು ರಾಷನಲ್ ನಂಬರ್ಸ್ ಬರ್ಕೋಬೇಕು ಅದ್ರಲ್ಲಿ ಕ್ಯೂ ಯಾವ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗುತ್ತೆ ಹೇಳಿದರೆ ಅದು ಯಾವ ರೀತಿಯಾದಂತಹ ನಂಬರ್ಸ್ ಬರ್ಕೋಬೇಕು ಹೇಳಿ ಅಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ವಿತ್ ನೋ ಕಾಮನ್ ಫ್ಯಾಕ್ಟರ್ಸ್ ಅದರ್ ದೆನ್ ಒನ್ ಅಂತ ಹೇಳಿದ್ದಾರೆ ಓಕೆ

ಟರ್ಮಿನೇಟಿಂಗ್ ಡೆಸಿಮಲ್ ಇಲ್ಲಿ ಎಂಡ್ ಇದೆ ಮತ್ತೆ ಕಂಟಿನ್ಯೂ ಆಗಿಲ್ಲ ಆಗಿದ್ದ ಮೇಲೆ ನಾನು ಈ ಒಂದು ರಾಷನಲ್ ನಂಬರ್ ಅನ್ನ ತಗೊಂಡಿದ್ದೀನಿ ಈ ಒಂದು ರಾಷನಲ್ ನಂಬರ್ ತಗೊಂಡಾಗ ಇಲ್ಲೊಂದು ಎಂಡ್ ಇದೆ ಕ್ಯೂ ನಲ್ಲಿ ಕ್ಯೂ ಇನ್ ದ ಪ್ಲೇಸ್ ಆಫ್ ಕ್ಯೂ ಟೂ ಇಸ್ ದೇ ಆಗಿದ್ದ ಮೇಲೆ ವಾಟ್ ಯು ಕ್ಯಾನ್ ರೈಟ್ ಕ್ಯೂ ಇಸ್ ಇಕ್ವಲ್ ಟು ವಾಟ್ಸ್ ದ ಪವರ್ ಆಫ್ ಟೂ ಇಯರ್ ಟೂ ಟು ದ ಪವರ್ ಆಫ್ ಒನ್ ಹೌದಾನೆ ಐ ವಿಲ್ ಟೇಕ್ ಅನದರ್ ಎಕ್ಸಾಂಪಲ್ ಒನ್ ಬೈ If you take another example, you will get zero point two five. Okay, and uh, this is also terminating decimal. And uh, in the in the place of Q, what is there? Four is there. That's why how can you write four? You can write two to the power of two. Okay, four can be written as two to the power of two. Okay, I will take another example. Uh, 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 three by eight. Here, the if you divide uh, uh, these numbers, you will get uh, zero point three seven five. Okay, here also. Uh, this one is a terminating decimal okay terminating decimal continuation agilla on end q is, is in the form of 8 8 can be written as 2 to the power of 3 2 to the power of 3 means what 8 okay i will take another example okay 31 by 25 if i take 31 by 25 we will get 1.24 okay this one is also terminating decimal and also uh, what is the in place of q what is there 25 is there 25 can be written as what 5 square okay i will take another example 1 by 5 uh, if you divide it you will get 0.2 okay in place of q what is there 5 is there 5 to the power of 1 okay i will take uh, another example uh, 1 by uh, 25 1 by 25 you will get 0.4 okay in place of q 25 is there 5 5 to the power of 2 okay one more example I will take 13 by 20. 13 by 20.

ಫೈವ್ ಇದಾವೆ ಈ ನಂಬರ್ ಅಲ್ಲಿ ನೋಡ್ರಿ ಪವರ್ಸ್ ಆಫ್ ಟೂನು ಇದೆ ಪವರ್ಸ್ ಆಫ್ ಫೈವ್ನು ಇದೆ ಓಕೆ ಪವರ್ಸ್ ಆಫ್ ಫೈವ್ ಇದೆ ಓಕೆ ವಾಟ್ ಯು ಕ್ಯಾನ್ ರೈಟ್ ದ ಪ್ರಾಪರ್ಟಿ ದ ಪ್ರಾಪರ್ಟಿ ದಟ್ ಕ್ಯೂ ದಟ್ ಕ್ಯೂ ಮಸ್ಟ್ ಸ್ಯಾಟಿಸ್ಫೈ ಮಸ್ಟ್ ಸ್ಯಾಟಿಸ್ಫೈ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ ಫ್ಯಾಕ್ಟರೈಸೇಷನ್

ಎಮ್ ಅಂತ ಹೇಳಬಹುದು ಎನ್ ಅಂತ ಹೇಳ್ಬಹುದು ಟು ಯು ಕ್ಯಾನ್ ರೈಟ್ ಈಕ್ವಲ್ ಟು ಝೀರೋ ಕಾಮ ಒನ್ ಟು ತ್ರೀ ಈ ಒಂದು ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗುತ್ತೆ ಮಕ್ಕಳೇ ಆಗಿದ್ದ ಮೇಲೆ ಈ ರೀತಿಯಾದಂತಹ ನಂಬರ್ ಅನ್ನು ತಗೊಂಡಾಗ ಇನ್ ಪ್ಲೇಸ್ ಆಫ್ ಕ್ಯೂ ನಲ್ಲಿ ಯಾವ ಯಾವ ನಂಬರ್ ಪವರ್ ಇರ್ತವೆ ಐದರ್ ಟು ಟು ದ ಪವರ್ ಆಫ್ ಎನಿ ನಂಬರ್ ಅಂದ್ರೆ ಟೂ ಪವರ್ಸ್ ಇರ್ತವೆ ಅಂಡ್ ಆಲ್ಸೋ ಅಂಡ್ ದ ಪವರ್ ಆಫ್

ತ್ರೀ ನಂಬರ್ಸ್ ಬರೀರಿ ಅಂತ ಹೇಳಿದ್ದಾರೆ ಆ ನಂಬರ್ಸ್ ನಾನ್ ಟರ್ಮಿನೇಟಿಂಗ್ ಇರಬೇಕು ನಾನ್ ರಿಕರಿಂಗ್ ಇರಬೇಕು ಅಂದ್ರೆ ಅದು ಟರ್ಮಿನೇಟಿವ್ ಆಗಬಾರ್ದು ಅದಕ್ಕೊಂದು ಎಂಡ್ ಇರಬಾರ್ದು ಕಂಟಿನ್ಯೂ ಆಗ್ತಾ ಹೋಗಬೇಕು ಅಂಡ್ ಆಲ್ಸೋ ನಾನ್ ರಿಕರಿಂಗ್ ಆ ನಂಬರ್ ರಿಪೀಟ್ ಆಗಬಾರ್ದು ಆ ನಂಬರ್ಸ್ ರಿಪೀಟ್ ಆಗಬಾರ್ದು ಆ ರೀತಿಯಾದಂತಹ ನಂಬರ್ಸ್ ಬರೀರಿ ಅಂತ ಹೇಳಿದರೆ ಎನಿ ನಂಬರ್ ಯು ಹಾವ್ ಟು ರೈಟ್ ನಿಮ್ದೇ ಆದಂತ ಯಾವುದೇ ನಂಬರ್ ಅನ್ನು ನೀವು ಬರೀರಿ ಅಂತ ಹೇಳಿದ್ದಾರೆ ಓಕೆ ಆಗಿದ್ದ ಮೇಲೆ ಐ ವಿಲ್ ರೈಟ್ ದಿ ಎಕ್ಸಾಂಪಲ್ಸ್ ಓಕೆ ಐ ವಿಲ್ ರೈಟ್ ಲೈಕ್ ದಿಸ್ ಜೀರೋ ಪಾಯಿಂಟ್ ಜೀರೋ ಒನ್

ನಾನ್ ಟರ್ಮಿನೇಟಿಂಗ್ ದಿಸ್ ಒನ್ ಈ ಡಿಸ್ ಇಂಡಿಕೇಟ್ಸ್ ವಾಟ್ ನಾನ್ ಟರ್ಮಿನೇಟಿಂಗ್ ನಾನ್ ರಿಕರಿಂಗ್ ಅಂದ್ರೆ ಇಲ್ಲಿ ಜೀರೋ ಒನ್ ಇದೆ ಮತ್ತೆ ಝೀರೋ ಒನ್ ಬಂದಿದೆಯಾ ಇಲ್ಲ ಝೀರೋ ಜೀರೋ ಒನ್ ಬಂದಿದೆ ಮತ್ತೆ ಅದರ ನಂಬರ್ ರಿಪೀಟ್ ಆಗಿದೆಯಾ ಝೀರೋ ಒನ್ ಜೀರೋ ಒನ್ ಅಂತ ರಿಪೀಟ್ ಆಗಿದೆಯಾ ರಿಪೀಟ್ ಆಗಿಲ್ಲ ನೋಡಿರಿ ಜೀರೋ ಒನ್ ಝೀರೋ ಜೀರೋ ಒನ್ ಜೀರೋ 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 ಒನ್ ಜೀರೋ 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 ಒನ್ ಅವ್ತಾನೆ ಆಗಿದ್ದ ಮೇಲೆ ಯಾವ ನಂಬರ್ ಕೂಡ ಕಂಟಿನ್ಯೂ ಆಗಿ ರಿಪೀಟ್ ಆಗಿಲ್ಲ ಇಫ್ ಇಟ್ ಇಸ್ ಝೀರೋ ಒನ್ ಜೀರೋ ಒನ್ ಝೀರೋ ಒನ್ ಝೀರೋ ಒನ್ ಇದ್ದಿದ್ರೆ ನಾನ್ ರಿಕರ್ ರಿಕರಿಂಗ್ ಅಂತ ಹೇಳ್ಬೋದಾಗಿತ್ತು ಆದ್ರೆ ನಾನ್ ರಿಕರಿಂಗ್ ಹೇಳಿರೋದ್ರಿಂದ ಇಲ್ಲಿ ಏನಾಗಿದೆ ಅಂದ್ರೆ ನಾನ್ ಟರ್ಮಿನೇಟಿಂಗ್ ಆಲ್ಸೋ ನಾನ್ ನಾನ್ ರಿಕರಿಂಗ್ ಆಲ್ಸೋ ಓಕೆ ಮಕ್ಕಳೇ ಮೇಲೆ ರೈಟ್ ಅನದರ್ ಎಕ್ಸಾಂಪಲ್ ಜೀರೋ ಪಾಯಿಂಟ್ ಯಾವ್ದಾರ ಬರೀಬಹುದು ನೀವು ಟೂ ಝೀರೋ ಅಂತ ಬರೆದ್ರೆ ಟೂ ಝೀರೋ ಝೀರೋ ಟೂ ಓಕೆ ಟೂ ಝೀರೋ ತ್ರೀ ಓಕೆ ಟೂ ಜೀರೋ 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 ಟೂ ಓಕೆ ಇದು ನಂಬರ್ ಅಷ್ಟೇ ದಿಸ್ ಒನ್ ಈಸ್ ಆಲ್ಸೋ ನಾನ್ ಟರ್ಮಿನೇಟಿಂಗ್ ಅಂಡ್ ಆಲ್ಸೋ ನಾನ್ ರಿಕರಿಂಗ್ ಓಕೆ ಐ ವಿಲ್ ರೈಟ್ ಅನದರ್ ಎಕ್ಸಾಂಪಲ್ ಜೀರೋ ಪಾಯಿಂಟ್ ಜೀರೋ ಜೀರೋ ತ್ರೀ ಝೀರೋ ತ್ರೀ ಝೀರೋ ತ್ರೀ ಓಕೆ ಎನಿ ಎಕ್ಸಾಂಪಲ್ಸ್ ಯು ಕ್ಯಾನ್ ಗಿವ್ ಮಕ್ಕಳೇ ನಾನು ಕೊಟ್ಟಿರೋದೇನೂ ಎಕ್ಸಾಂಪಲ್ಸ್ ಬರೀಬೇಕಂತೇನಿಲ್ಲ ನಿಮ್ದೇ ಆದಂತ ಸ್ವಂತ ಮೂರು ನಂಬರ್ಸ್ ಅನ್ನ ನೀವು ನಾನ್ ಟರ್ಮಿನೇಟಿಂಗ್ ನಾನ್ ರಿಕರಿಂಗ್ ಬರುವಂತ ನಂಬರ್ಸ್ ಅನ್ನ ನೀವು ಬರೀಬಹುದು ನಾನೇ ನನ್ನದೇ ಆದಂತ ಮೂರು ನಂಬರ್ಸ್ ಅನ್ನ ನಾನಿಲ್ಲಿ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್ ಓಕೆ ಫೈಂಡ್ ತ್ರೀ ಡಿಫ್ರೆಂಟ್ ಇರ್ರಾಷನಲ್ ನಂಬರ್ಸ್ ಬಿಟ್ವೀನ್ ದ ರಾಷ್ನಲ್ ನಂಬರ್ಸ್ ತ್ರೀ ಇರಾಶನಲ್ ನಂಬರ್ಸ್ ಬರೆಯ ಬಿಟ್ವೀನ್ ದ ರಾಷ್ಷನಲ್ ನಂಬರ್ಸ್ ಇಲ್ಲಿ ತ್ರೀ ಇರಾಷನಲ್ ನಂಬರ್ಸ್ ಇವೆರಡು ರಾಷನಲ್ ನಂಬರ್ಸ್ ಈ ರಾಷನಲ್ ನಂಬರ್ಸ್ ಗಳ ನಡುವೆ ಮತ್ತ ನಂಬರ್ಸ್ ಬರೀ ಕೇಳಿದರೆ ತ್ರೀ ಇರಾಷನಲ್ ನಂಬರ್ಸ್ ಬರೀ ಕೇಳಿದರೆ ಮಕ್ಕಳೇ ಆಗಿದ್ದ ಮೇಲೆ ನಾನು ಇದನ್ನು ಡಿವೈಡ್ ಮಾಡ್ತಾ ಹೋಗ್ತೀನಿ ಸೆವೆನ್ ಫೈವ್ ಬೈ ಸೆವೆನ್ ಅನ್ನು ಡಿವೈಡ್ ಮಾಡ್ತಾ ಹೋಗ್ತೀನಿ ಓಕೆ ವಾಟ್ ಯು ವಿಲ್ ಗೆಟ್ ಜೀರೋ ಪಾಯಿಂಟ್ ಆಯ್ತು ಫಿಫ್ಟಿ ಆಯ್ತು ವಾಟ್ ಯು ಗೆಟ್ ಸೆವೆನ್ ಸೆವೆನ್ ಝೋ ಫಾರ್ಟಿ ನೈನ್ ಒನ್ ಇಸ್ ರಿಮೇನಿಂಗ್ ಅಗೇನ್ ಐ ವಿಲ್ ಟೇಕ್ ಜೀರೋ ಸೆವೆನ್ ಒನ್ ಝೋ ಸೆವೆನ್ 3, okay, I will take 0, uh, 7, 4's are 28, again I will take 2, okay, 0, huh. uh, 7, 2's are 14, what you will get? 6, okay, again you take 0 and also uh, 7, 8's are 56, what you will get? Uh, uh, this one is 4, 0, uh, 7, 5's uh, I you know, 7, 5's are 35, okay? ಎಗೈನ್ ದ ನಂಬರ್ ಇಸ್ ರಿಪೀಟೆಡ್ ಫೈವ್ ನಂಬರ್ ಮೊದ್ಲೇ ನಂಬರ್ ಇತ್ತಲ್ಲ ಫೈವ್ ಅದೇ ನಂಬರ್ ಬಂದ್ಬಿಡ್ತಿಲ್ಲ ಆಗಿದ್ದ ಮೇಲೆ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಹೋಗ್ತಾನೆ ದಿಸ್ ನಂಬರ್ ಈಸ್ ರಾಷನಲ್ ನಂಬರ್ ಯಾಕಂದ್ರೆ ಮತ್ತೆ ನಂಬರ್ ರಿಪೀಟ್ ಆಗೋಗುತ್ತೆ ಸೆವೆನ್ ಒನ್ ಫೋರ್ ಟು ಏಟ್ ಫೈವ್ ಅಂತ ಮತ್ತೆ ನಂಬರ್ ಸೆವೆನ್ ಒನ್ ಫೋರ್ ಟೂ ಏಟ್ ಫೈವ್ ಈ ರೀತಿ ರಿಪೀಟ್ ಆಗ್ತಾ ಹೋಗುತ್ತೆ ದಟ್ಸ್ ವೈ ದಿಸ್ ಒನ್ ಇಸ್ ಇನ್ ರಾಷನಲ್ ನಂಬರ್ ಓಕೆ ಲೈಕ್ ದಟ್ ಅನದರ್ ನಂಬರ್ ಇದೆ ಇದ್ರ ಮೇಲೆ ಇದಕ್ಕೆ ಆನ್ಸರ್ ಏನ್ ಬರೀತಿರಿ ನೀವು ಸೆವೆನ್ ಫೈವ್ ಬೈ ಸೆವೆನ್ಗೆ ಆನ್ಸರ್ ಏನು ವಾಟ್ಸ್ ದ ನಂಬರ್ ಝೀರೋ ಪಾಯಿಂಟ್ ಸೆವೆನ್ ಒನ್ ಫೋರ್ ಫೋರ್ ಟೂ ಏಟ್ ಫೈವ್ ಇದ್ರ ಮೇಲೆ ಈ ರೀತಿ ಗೆರೆ ಹಾಕಿದ್ರೆ ಅರ್ಥ ಏನು ದಿಸ್ ನಂಬರ್ ಈಸ್ ರಿಪೀಟಿಂಗ್ ಈ ನಂಬರ್ ಏನಾಗ್ತಾ ಹೋಗುತ್ತೆ ರಿಪೀಟ್ ಆಗುತ್ತೆ ಈಗ ನೆಕ್ಸ್ಟ್ ಐ ವಿಲ್ ಟೇಕ್ ಅನದರ್ ನಂಬರ್ ವಾಟ್ಸ್ ದಟ್ ನೈನ್ ಬೈ ಲೆವೆನ್ ಲೆವೆನ್ ಇಂದ ಏನ್ ಮಾಡ್ತೀನಿ ಮಾಡ್ತಾ ಹೋಗ್ತೀನಿ ಓಕೆ ವಾಟ್ ಯು ವಿಲ್ ಗೆಟ್ ಓಕೆ ಝೀರೋ ಪಾಯಿಂಟ್ ಇಟ್ ವಿಲ್ ಬಿಕಮ್ ನೈಂಟಿ ಸೆವೆನ್ ಏಟ್ಸ್ ಇಟ್ ವಿಲ್ ಬಿಕಮ್ ಟು ಜೀರೋ ಲೆವೆನ್ ಒನ್ ಲೆವೆನ್ ವಾಟ್ ಯು ವಿಲ್ ಗೆಟ್ ನೈನ್ ಅಗೇನ್ ನೈನ್ ಬಂತಿಲ್ಲಿ Okay, I will take uh, 0, 11 eights, uh, 88, again 2, okay, 0, 11 uh, 11 ones, uh, ಓಕೆ ಸಿಯರ್ ಎರ್ ನಂಬರ್ ಈಸ್ ರಿಪೀಟಿಂಗ್ ಏಟ್ ಒನ್ ಏಟ್ ಒನ್ ಏಟ್ ಒನ್ ಈಸ್ ನಂಬರ್ ಈಸ್ ರಿಪೀಟಿಂಗ್ ಕಂಟಿನ್ಯೂ ಆಗಿ ಏನಾಗ್ತಾ ಹೋಗುತ್ತೆ ರಿಪೀಟ್ ಆಗ್ತಾ ಹೋಗುತ್ತೆ ನೈನ್ ಬೈ ಇಸ್ ಟು ವಾಟ್ ಜೀರೋ ಪಾಯಿಂಟ್ ಏಟ್ ಒನ್ ಈ ಕಡೆ ಮೇಲ್ಗಡೆ ಒಂದ್ ಬಾರ್ ಹೇಳಿ ಅಂದ್ರೆ ಒನ್ ಒನ್ ಹೋಗುತ್ತೆ ರಿಪೀಟ್ ಆಗ್ತಾ ಹೋಗುತ್ತೆ ಈ ನಂಬರ್ ಅಲ್ಲಿ ಸೆವೆನ್ ಒನ್ ಫೋರ್ ಟು ಸೆಟ್ ಆಫ್ ನಂಬರ್ಸ್ ಏನಾಗ್ತಾ ಹೋಗುತ್ತೆ ರಿಪೀಟ್ ಆಗ್ತಾ ಹೋಗುತ್ತೆ ಈಗ ಬರೋಣ ಫೈಂಡ್ ತ್ರೀ ಡಿಫ್ರೆಂಟ್ ನಂಬರ್ಸ್ ಇವೆರಡು ನಂಬರ್ಸ್ ನಡುವೆ ಏನು ಬರೀಬೇಕು ತ್ರೀ ಡಿಫ್ರೆಂಟ್ ಇರ್ನಾಷನಲ್ ನಂಬರ್ಸ್ ಬರೀಬೇಕು ಆ ನಂಬರ್ಸ್ ಈ ರೀತಿ ಬರೀತೀನಿ ಮಕ್ಕಳೇ ಇಲ್ಲಿ ನೋಡಿ ಜೀರೋ ಪಾಯಿಂಟ್ ಸೆವೆನ್ ಒನ್ ಇದೆಯಲ್ಲ ನನ್ನದೇ ಆದಂತ ರೀತಿಯಲ್ಲಿ ನಾನು ಬೈ ಗ್ಯಾಸ್ ಬರಿತಾ ಹೋಗ್ತೀನಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಜೀರೋ ಸೆವೆನ್ ಫೈವ್ ಓಕೆ ಸೆವೆನ್ ಫೈವ್ ಜೀರೋ 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 ಸೆವೆನ್ ಫೈವ್ ಲೈಕ್ ದಟ್ ಈ ರೀತಿ ನಾನು ಬೈ ಗೆಸ್ ಬರಿತಿದ್ದೀನಿ ಮಕ್ಕಳೇ ಅದೇ ರೀತಿಗೆ ಫಸ್ಟ್ ನಂಬರ್ ಸೆವೆಂಟಿ ಫೈವ್ ಐತೆ ಯಾವ್ಯಾವ ನಂಬರ್ ನಡುವೆ ಬರಬೇಕಾಗೆ ನೀವು ಝೀರೋ ಪಾಯಿಂಟ್ ಸೆವೆನ್ ಒನ್ ಮತ್ತು ಜೀರೋ ಪಾಯಿಂಟ್ ಏಟ್ ಒನ್ ಎರಡು ನಂಬರ್ ನಡುವೆ ಬರಿಬೇಕಾಗಿರೋದ್ರಿಂದ ಎನಿ ತ್ರೀ ನಂಬರ್ಸ್ ಅಲ್ವಾ ಹಾಗಾಗಿ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಸೆವೆನ್ ಸೆವೆನ್ ಫೈವ್ ಇತ್ತು ಸೆವೆನ್ ಸಿಕ್ಸ್ ಒನ್ ಈಗ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಜೀರೋ ಸೆವೆನ್ ಸಿಕ್ಸ್ ಫೈವ್ ಸೆವೆನ್ ಸಿಕ್ಸ್ ಸೆವೆನ್ ಓಕೆ ಲೈಕ್ ದಟ್ ಈ ರೀತಿ ಬೈಗೆಸ್ಟ್ ನಂಬರ್ ಬರಿತಾ ಇದೀನಿ ಅಂಡ್ ಆಲ್ಸೋ ಅನದರ್ ನಂಬರ್ ಜೀರೋ ಪಾಯಿಂಟ್ ಏಟ್ ಜೀರೋ ಬರೀತಿದೀನಿ ಏಟ್ ಡಬಲ್ ಜೀರೋ ಏಟ್ ತ್ರಿಬಲ್ ಜೀರೋ ಓಕೆ ಓಕೆ ಫೋರ್ ಜೀರೋಸ್ ಲೈಕ್ ದಿಸ್ ಈ ರೀತಿ ಕಂಟಿನ್ಯೂ ಆಗಂಗೆ ಬರಿತಾ ಹೋಗ್ತೀನಿ ಮಕ್ಕಳ ಮೇಲೆ ದೀಸ್ ಆರ್ ದಿ ತ್ರೀ ಇರಾಷನಲ್ ನಂಬರ್ಸ್ ಬಿಟ್ವೀನ್ ದ ರ್ಯಾಷನಲ್ ನಂಬರ್ಸ್ ಇವೆರಡು ರ್ಯಾಷನಲ್ ನಂಬರ್ಸ್ ನೋಡ್ರಿ ಇವೆರಡು ರಾಷನಲ್ ನಂಬರ್ಸ್ ಇವು ಮೂರು ಏನು ಇರ್ ರಾಷ್ಷನಲ್ ನಂಬರ್ಸ್ ಯಾಕಂದ್ರೆ ಯಾವುದೇ ನಂಬರ್ ರಿಪೀಟ್ ಆಗಿಲ್ಲ ಸೆವೆನ್ ಫೈವ್ ಝೀರೋ ಸೆವೆನ್ ಫೈವ್ ಡಬಲ್ ಝೀರೋ ಸೆವೆನ್ ಫೈವ್ ತ್ರಿಬಲ್ ಜೀರೋ ಈ ರೀತಿ ಚೇಂಜ್ 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 ಬರ್ತಾ ಇದಾವೆ ಅಂಡ್ ಆಲ್ಸೋ ಕಂಟಿನ್ಯೂ ಕಂಟಿನ್ಯೂ ಆಗ್ತದೆ ಮೇಲೆ ನಾನ್ ರಿಪೀಟಿಂಗ್ ನಾನ್ ರಿಪೀಟಿಂಗ್ ಅಂಡ್ ನಾನ್ ರಿಕರಿಂಗ್ ನಂಬರ್ಸ್ ದೀಸ್ ನಂಬರ್ಸ್ ಆರ್ ಇರ್ಷನಲ್ ನಂಬರ್ಸ್ ಓಕೆ ಸ್ಟೂಡೆಂಟ್ಸ್ ಲೆಟ್ ಸಿ ಹೌ ಟು ಸಾಲ್ವ್ ದ ನೈನ್ತ್ ಪ್ರಾಬ್ಲಮ್ ವಾಟ್ಸ್ ದ ಪ್ರಾಬ್ಲಮ್ ಸೇಸ್ ಓಕೆ ಕ್ಲಾಸಿಫೈ ದ ಕ್ಲಾಸಿಫೈ ದ ಫಾಲೋವಿಂಗ್ ನಂಬರ್ಸ್ ಆಸ್ ರಾಷ್ನಲ್ ಆರ್ ಇರಾಷನಲ್ ನಂಬರ್ಸ್ ಇರೋ ನಂಬರ್ಸ್ ರಾಷ್ಷನಲ್ ಯಾವುದು ಇರಾಶನಲ್ ನಂಬರ್ಸ್ ಯಾವುದು ಅಂತಂದೇಳಿ ಔಟ್ ಮಾಡಕ್ ಹೇಳಿದ್ದಾರೆ ಮಕ್ಕಳೇ ಆಗಿದ ಮೇಲೆ ದ ಕ್ವೆನ್ ಇಸ್ ದಿಸ್ ಒನ್ ಇಸ್ ಡಾಟ್ ಡಾಟ್ ಹಾಕೊಳ್ರಿ ಓಕೆ ಮಕ್ಕಳೆ ಇಲ್ಲಿ ನೋಡ್ರಿ ಇಲ್ಲಿ ನೀವು 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 ನೋಡ್ತಿದ್ದಂಕಲೇ ಹೇಳ್ಬಹುದು ವಿಚ್ನ್ ಈಸ್ ರಾಷ್ಷನಲ್ ನಂಬರ್ ಅಂಡ್ ವಿಚ್ ಒನ್ ಇಸ್ ದ ಇರ್ ರಾಷ್ಷನಲ್ ನಂಬರ್ ಕ್ಲಾಸಿಫೈ ಮಾಡ್ಕೊಂಡಿದ್ದಾರೆ ಸ್ಕ್ವೇರ್ ರೂಟ್ ಆಫ್ ಟ್ವೆಂಟಿ ತ್ರೀ ಇಸ್ ಇರ್ ನಂಬರ್ ನಂಬರ್ ರೂಟ್ ಆಫ್ ಟೂ ಹಂಡ್ರೆಡ್ ಟ್ವೆಂಟಿ ಫೈವ್ ಇಸ್ ರ್ಯಾಷನಲ್ ನಂಬರ್ ಯಾಕಂದ್ರೆ ಇದ್ರ ಆನ್ಸರ್ ಬರುತ್ತೆ ಫಿಫ್ಟೀನ್ ಬರುತ್ತೆ ಈ ಆರ್ ನೋಡ್ರಿ ಇಲ್ಲಿ ಒಂದು ಸಿಕ್ಸ್ ಎಂಡ್ ಆಗಿದೆ ಇಲ್ಲಿ ಕಂಟಿನ್ಯೂ ಆಗ್ತಾ ಹೋಗಿಲ್ಲ ವೈ ದಿಸ್ ಒನ್ ಇಸ್ ಅ ರಾಷನಲ್ ನಂಬರ್ ಇಲ್ಲಿ ನೋಡ್ರಿ ಇಲ್ಲಿ ಡಾಟ್ 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 ಬರ್ತಾ ಇದೆ ಫೋರ್ ಸೆವೆನ್ ಏಟ್ ಅಂಡ್ ಫೋರ್ ಸೆವೆನ್ ಫೋರ್ ಫೋರ್ ಸೆವೆನ್ ಏಟ್ ಏನಾಗ್ತದೆ ಆಗ್ತದೆ ರಿಪೀಟ್ ಆಗ್ತದೆ ನೋಡ್ರಿ ಫೋರ್ ಸೆವೆನ್ ಏಟ್ ಫೋರ್ ಸೆವೆನ್ ಏಟ್ ರಿಪೀಟ್ ಆಗ್ತದೆ ದಟ್ಸ್ ವೈ ದಿಸ್ ನಂಬರ್ ಈಸ್ ರಾಷನಲ್ ನಂಬರ್ ನಾಟ್ ಅನ್ ಇರ್ಷನಲ್ ನಂಬರ್ ಯಾಕೆ ಹೇಳಿ ಈ ಫೋರ್ ಸೆವೆನ್ ಏಟ್ ಫೋರ್ ಸೆವೆನ್ ಏಟ್ ಏನಾಗ್ತದೆ ರಿಪೀಟ್ ಆಗ್ತದೆ ದಟ್ಸ್ ವೈ ದಿಸ್ ಇನ್ ಇಸ್ ಎ ರಾಷನಲ್ ನಂಬರ್ ಅಬ್ಸರ್ವ್ ಇಯರ್ ಇಲ್ಲಿ ಒನ್ ಜೀರೋ ಒನ್ ಡಬಲ್ ಜೀರೋ ಒನ್ ತ್ರಿಬಲ್ ಜೀರೋ ಈ ರೀತಿ ಕಂಟಿನ್ಯೂ ಆಗ್ತಾ ಇದೆ ಚೇಂಜ್ ಚೇಂಜ್ ಬರ್ತಿದೆ ಅಂಡ್ ಆಲ್ಸೋ ನಾನ್ ರಿಕರಿಂಗ್ ಅಂಡ್ ನಾನ್ ರಿಪೀಟಿಂಗ್ ನಾನ್ ರಿಪೀಟಿಂಗ್ ನಂಬರ್ಸ್ ರಿಪೀಟ್ ಆಗ್ತಾನೂ ಇಲ್ಲ ನಾನ್ ರಿಕರಿಂಗೂ ಆಗ್ತಾ ಇಲ್ಲ ಮೀನ್ಸ್ ಇಟ್ಸ್ ಕಂಟಿನ್ಯೂ ಕಂಟಿನ್ಯೂ ಇದೆ ಹೋಗ್ತಾನೆ ಆಗಿದ್ದ ಮೇಲೆ ನಾನ್ ಟರ್ಮಿನೇಟಿಂಗ್ ಓಕೆ ನಾನ್ ಟರ್ಮಿನೇಟಿಂಗ್ ಅಂಡ್ ನಾನ್ ರಿಕರಿಂಗ್ ಯಾವುದೇ ಟರ್ಮಿನೇಟು ಆಗಿಲ್ಲ ನಾನ್ ರಿಕರಿಂಗೂ ಆಗಿಲ್ಲ ಆಗಿದ್ದ ಮೇಲೆ ಅಂಡ್ ಯು ಕ್ಯಾನ್ ಕ್ಲಾಸಿಫೈ ಲೈಕ್ ದಿಸ್ ಅಂಡ್ ಆರ್ ದಿ ರಾಷನಲ್ ನಂಬರ್ಸ್ ಯು ಕ್ಯಾನ್ ಮೇಕ್ ಕಾಲಮ್ ಟೂ ಕಾಲಮ್ಸ್ ಇಯರ್ ರಾಷನಲ್

ಫೈವ್ ಟೂ ತ್ರೀ ಡಾಟ್ ಡಾಟ್ ಈ ರೀತಿ ಆನ್ಸರ್ ಬರ್ತಾ ಹೋಗುತ್ತೆ ದಟ್ಸ್ ವೈ ದಿಸ್ ಹೋಗುತ್ತಿದ್ದನ್ ಇಸ್ ಅರ್ ರಾಷ್ಷನಲ್ ನಂಬರ್ ಅಂಡ್ ಆಲ್ಸೋ ರೂಟ್ ಆಫ್ ಟೂ ಹಂಡ್ರೆಂಡ್ ಟ್ವೆಂಟಿ ಫೈವ್ ಫಿಫ್ಟೀನ್ ಅಲ್ವಾ ಆಫ್ ಟೂ ಹಂಡ್ರೆಡ್ ಟ್ವೆಂಟಿ ಫೈವ್ ಫಿಫ್ಟೀನ್ ದಟ್ಸ್ ವೈ ದಿಸ್ ಒನ್ ಇಸ್ ಟರ್ಮಿನೇಟಿಂಗ್ ಡಿಸ್ಮೆಲ್ ದಟ್ಸ್ ವೈ ದಿಸ್ ವನ್ ಇಸ್ ದಿಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಫಾರ್ಮ್ ಆಫ್ ಪಿ ಬೈ ಕ್ಯೂ ಹಂಗಾಗಿ ರಾಷನಲ್ ನಂಬರ್ ಅಂಡ್ ಆಲ್ಸೋ This number is zero point three seven nine six okay here you are terminating decimal that is why this one is a rational number okay zero point three seven nine six continue this one is a rational number and also fourth number is four seven eight four seven eight is repeating thats why this is also a rational number seven point four seven eight uh, 478 can be written as what? 7.478 bar. This one is a rational number. And also this is definitely a irrational number. This one is non-repeating, non-terminating and non-recurring also. Non-terminating and non-recurring also. That's why what you can write? 1.10100.

Thank you very much.